ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನಕ್ಕೆ ಒಂದು ಕಡೆ ಕೌಂಟ್ ಡೌನ್ ಶುರುವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಮಂಡ್ಯದಲ್ಲಿ ರೋಡ್ ಶೋವನ್ನು ಕೂಡ ನಡೆಸಲಿದ್ದಾರೆ. ಹೈವೇ ಉದ್ಘಾಟನೆಗೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ರೋಡ್ ಶೋದಲ್ಲಿ ಭಾಗಿಯಾಗ್ತಾರೆ. ರೋಡ್ ಶೋ ಮೂಲಕ ಹೆದ್ದಾರಿಗೆ ಮೋದಿ ಎಂಟ್ರಿಯನ್ನು ಕೊಡ್ತಾರೆ. ಸಕ್ಕರೆ ನಾಡಿನಲ್ಲಿ 1.8 ಕಿಲೋಮೀಟರ್ ವರೆಗೆ ರೋಡ್ ಶೋ ನಡೆಸಲಿದ್ದಾರೆ. ರೋಡ್ ಶೋ ಮೂಲಕ ದಶಪಥ ಹೈವೇಗೆ ಮೋದಿ ಎಂಟ್ರಿ ಕೊಡ್ತಾರೆ. ಮಧ್ಯಾಹ್ನ 12 ಗಂಟೆಗೆ ದಶಪಥ ರಸ್ತೆಯನ್ನ ಲೋಕಾರ್ಪಣೆ ಮಾಡಲಿದ್ದಾರೆ. ಬಳಿ ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ಹೈವೇ ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಹಸ್ತದಿಂದ ಮೋದಿಗೆ 50 ಕಲಾ ತಂಡಕ್ಕೆ 500 ಕಲಾವಿದರು ಭವ್ಯ ಸ್ವಾಗತವನ್ನ ಕೋರಲಿದ್ದಾರೆ. ಹೆದ್ದಾರಿಯಲ್ಲೇ 50 ಮೀಟರ್ ನಡೆದು ರಸ್ತೆಯನ್ನ ಉದ್ಘಾಟನೆ ಮಾಡುತ್ತಾರೆ. ಇಂದೇ ನೂತನ ರಸ್ತೆಗೆ ಹೆಸರು ಕೂಡ ಘೋಷಣೆ ಮಾಡುತ್ತಾರೆ ಪ್ರಧಾನಿ ಮೋದಿ ಅನ್ನುವಂತ ಕುತೂಹಲ ಇದೆ. ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೂ ಕೂಡ ಮೋದಿ ಶಂಕುಸ್ಥಾಪನೆಯನ್ನ ಇವತ್ತು ನೆರವೇರಿಸಲಿದ್ದಾರೆ. 8478 ಕೋಟಿ ರೂಪಾಯಿ ವೆಚ್ಚದಲ್ಲಿ 117 ಕಿಲೋಮೀಟರ್ ರಸ್ತೆ ನಿರ್ಮಾಣ ಆಗಿದೆ. ಇದರ ಜೊತೆಗೆ 5700 ಕೋಟಿ ರೂಪಾಯಿ ಮೈಸೂರು ಕುಶಾಲನಗರ ಹೆದ್ದಾರಿಗೆ ಶಂಕುಸ್ಥಾಪನೆ ನೆರವೇರಿಸುತ್ತಾರೆ. 117 ಕೋಟಿ ರೂಪಾಯಿ ಹಾಸನದಲ್ಲಿರುವ ತಾಯಿ ಮಗು ಆಸ್ಪತ್ರೆ ಉದ್ಘಾಟನೆ ಆಗುತ್ತೆ. 17912 ಕೋಟಿ ಮಂಡ್ಯದಲ್ಲಿ ಉದ್ಘಾಟನೆ ಶಂಕುಸ್ಥಾಪನೆಯ ಮೊತ್ತ. ಇದು ದಶಪಥ ರಸ್ತೆಯ ವಿಶೇಷತೆಯನ್ನು ಕೂಡ ಗಮನಿಸಬಹುದು. 2018 ಮಾರ್ಚ್ 24ರಂದು ನಿತಿನ್ ಗಡ್ಕರಿ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ರು. ಭಾರತಮಾಲಾ ಯೋಜನೆಯಡಿ ನಿರ್ಮಾಣವಾಗಿರುವಂತಹ ರಸ್ತೆ ಇದು. 8478 ಕೋಟಿ ರೂಪಾಯಿ ವೆಚ್ಚದಲ್ಲಿ 117 ಕಿಲೋಮೀಟರ್ ರಸ್ತೆ ನಿರ್ಮಾಣ ಆಗಿದೆ. ಎಕ್ಸ್ಪ್ರೆಸ್ ವೇಯ 6 ಲೇನ್ಗಳನ್ನು ಪ್ರಮುಖ ಲೇನ್ಗಳಂತ ಗುರುತಿಸಲಾಗಿದೆ. ಬೆಂಗಳೂರು ಮೈಸೂರು ಪ್ರಯಾಣದ ಸಮಯ ಈಗ 1.5 ಗಂಟೆ ಅಷ್ಟೇ, 1.5 ಗಂಟೆಯಲ್ಲಿ ನಾವು ಮೈಸೂರಿಗೆ ರೀಚ್ ಆಗಬಹುದು. 8 ಕಿಲೋಮೀಟರ್ ಉದ್ದದ ಎಲಿವೇಟೆಡ್ ಕಾರಿಡಾರ್ ಕೂಡ ಇಲ್ಲಿ ನಿರ್ಮಾಣ ಆಗಿದೆ. 9 ಪ್ರಮುಖ ಸೇತುವೆಗಳು, 42 ಕಿರು ಸೇತುವೆಗಳನ್ನು ನಿರ್ಮಾಣ ಮಾಡಲಾಗಿದೆ. 64 ಅಂಡರ್ ಪಾಸ್ಗಳನ್ನು ದಶಪಥ ಹೆದ್ದಾರಿ ಒಳಗೊಂಡಿದೆ. ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ. 1 ಓವರ್ ಪಾಸ್ ಹಾಗೆ 4 ರೈಲ್ವೆ ಮೇಲ್ಸೇತುವೆಗಳು ಕೂಡ ಇರುವಂಥದ್ದು. 5 ಬೈಪಾಸ್ಗಳನ್ನು ದಶಪಥ ಹೆದ್ದಾರಿ ಒಳಗೊಂಡಿದೆ. ಸುಗಮ ಸಂಚಾರದ ದೃಷ್ಟಿಯಿಂದ ಈ ಬೈಪಾಸ್ ಹಾಗೆ ಒಳ ಸೇತುವೆಗಳನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. 2018 ಮಾರ್ಚ್ 24ರಂದು ನಿತಿನ್ ಗಡ್ಕರಿ ಈ ಎಕ್ಸ್ಪ್ರೆಸ್ ಹೈವೇಯ ಒಂದು ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ರು. ಇವತ್ತು ಉದ್ಘಾಟನೆಗೆ ಸಿದ್ಧವಾಗಿದೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಲಿದ್ದಾರೆ. ಆಗಮಿಸಿ ರೋಡ್ ಶೋ ಮಾಡೋ ಮೂಲಕ ದಶಪಥ ಹೈವೇಯನ್ನು ಉದ್ಘಾಟನೆ ಮಾಡಲಿದ್ದಾರೆ. 8 ಕಿಲೋಮೀಟರ್ ಉದ್ದದ ಎಲಿವೇಟೆಡ್ ಕಾರಿಡಾರ್, 9 ಪ್ರಮುಖ ಸೇತುವೆಗಳು, 42 ಕಿರು ಸೇತುವೆಗಳು, 64 ಅಂಡರ್ ಪಾಸ್ಗಳನ್ನು ಈ ದಶಪಥ ಹೆದ್ದಾರಿ ಒಳಗೊಂಡಿದೆ. ಬೆಂಗಳೂರು ಮೈಸೂರಿನ ನಡುವಿನ ಸಂಪರ್ಕ ದೃಷ್ಟಿಯಿಂದ ಈ ಎಕ್ಸ್ಪ್ರೆಸ್ ವೇ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಅದೇ ರೀತಿ ಊಟಿ, ಕೇರಳ, ಕೊಡಗು ಪ್ರದೇಶಗಳನ್ನು ಸಂಪರ್ಕಿಸುವ ನಿಟ್ಟಿನಲ್ಲಿ ಕೂಡ ಈ ಎಕ್ಸ್ಪ್ರೆಸ್ ಹೈವೇ ಪ್ರಮುಖ ಆಗಿದೆ. ಅದೇ ರೀತಿ ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡುವ ದೃಷ್ಟಿಯಿಂದಲೂ ಕೂಡ ಈ ಎಕ್ಸ್ಪ್ರೆಸ್ ವೇ ಪ್ರಮುಖ ಆಗಿದೆ ಅಂತ ಈಗಾಗಲೇ ಸರ್ಕಾರ ಹೇಳಿದೆ. ಎಕ್ಸ್ಪ್ರೆಸ್ ವೇ ಸಂಪೂರ್ಣವಾಗಿ ಕಾರ್ಯಾಚರಣೆ ತೆರೆದುಕೊಂಡ ಬಳಿಕ ಬೆಂಗಳೂರು ಮೈಸೂರು ನಡುವಿನ ಪ್ರಯಾಣದ ಸಮಯ 3.5 ಗಂಟೆಯಿಂದ 1.5 ಗಂಟೆಗೆ ಇಳಿಕೆಯಾಗಲಿದೆ. ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಾಲಕೃಷ್ಣ. ಬಾಲಕೃಷ್ಣ, ಈಗಾಗಲೇ ಗಮನಿಸಬಹುದು ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ನಡೆದಿದೆ. ಕೊನೆಯ ಹಂತದ ಸಿದ್ಧತೆ ಹೇಗಿದೆ, ಜೊತೆಗೆ ರೋಡ್ ಶೋ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡುವುದಾದ್ರೆ? ಹೌದು ದಿನಶ್ರೀ, ಏನು ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಬಾರಿ ಮಂಡ್ಯಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ದಶಪಥ ಹೆದ್ದಾರಿ ರಸ್ತೆಯನ್ನ ಒಂದು ಉದ್ಘಾಟನೆ ಮಾಡೋಕ್ಕೋಸ್ಕರ ಬರ್ತಾ ಇದ್ದಾರೆ. ಮತ್ತೆ ಅದಲ್ದೆ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ಕೂಡ ಕೊಡಕ್ ಬರ್ತಾ ಇರುವಂತದ್ದು. ಈಗ ನರೇಂದ್ರ ಮೋದಿ ಅವರು ಸುಮಾರು 11:30 ಮೈಸೂರಿಗೆ ಬಂದು ಅಲ್ಲಿಂದ ಹೆಲಿಕಾಪ್ಟರ್ ಮೂಲಕ ಮಂಡ್ಯಕ್ಕೆ ಆಗಮಿಸ್ತಾರೆ. ಮಂಡ್ಯದ PS ಆವರಣದಲ್ಲಿ ಒಂದು ಎಲಿಪ್ಯಾಡ್ ನಿರ್ಮಾಣ ಮಾಡಲಾಗಿದೆ. ಅಲ್ಲಿಗೆ ಬಂದು ಅವರು ಅಲ್ಲಿಂದ PS ಕಾಲೇಜಿಂದ IB ವೃತ್ತದವರೆಗೆ ಕಾರಲ್ಲಿ ಬಂದು ಅಲ್ಲಿಂದ ರೋಡ್ ಶೋ ಪ್ರಾರಂಭ ಮಾಡ್ತಾರೆ. ಸುಮಾರು 1.8 ಕಿಲೋಮೀಟರ್ ಉದ್ದ ಅವರು ರೋಡ್ ಶೋ ಮಾಡುವಂತದ್ದು. ಅದಕ್ಕೋಸ್ಕರ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ಳಲಾಗಿದೆ. ಮತ್ತೆ ಪ್ರತಿ ಹೆಜ್ಜೆಗೂ ಕೂಡ ಪೊಲೀಸ್ ಬಂದೋಬಸ್ತ್ ನ ಏರ್ಪಡಿಸಲಾಗಿದೆ. ಅದ ಏನ್ ರೋಡ್ ಶೋ ಮುಗಿಸ್ಕೊಂಡು ಅವರು ಮತ್ತೆ ಕಾರಲ್ಲಿ ರಸ್ತೆ ಮೂಲಕ ಅಣಕೆರೆ ಗೇಟ್ ವರೆಗೂ ಬರ್ತಾರೆ. ಅಣಕೆರೆ ಗೇಟ್ ಹತ್ರ ಏನ್ ದಶಪಥ ಹೆದ್ದಾರಿ ರಸ್ತೆ ಕಾಮಗಾರಿಯನ್ನ ವೀಕ್ಷಣೆ ಮಾಡ್ತಾರೆ. ಸುಮಾರು ಒಂದು 50 ಮೀಟರ್ ನಡ್ಕೊಂಡೋಗಿ ಆ ಒಂದು ರಸ್ತೆನ ವೀಕ್ಷಣೆ ಮಾಡುವಂತದ್ದು. ಮತ್ತೆ ಅವ್ರಿಗೆ ಸುಮಾರು 500 ಜನ
ಕಲಾವಿದರು ಜನಪದ ಕಲಾ ತಂಡಗಳು ಅವರಿಗೆ ಒಂದು ಸ್ವಾಗತ ಕೋರುವಂತದ್ದು ಭವ್ಯ ಸ್ವಾಗತ ಕೋರಬೇಕು ಅಂತಾನೂ ಕೂಡ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ಳಲಾಗಿದೆ ಅಲ್ಲಿ ಅಲ್ಲಿ ಮುಗಿಸ್ಕೊಂಡು ನಂತರ ಸಮಾವೇಶದ ಅಂದ್ರೆ ಸಾರ್ವಜನಿಕ ಸಮಾವೇಶದ ಸ್ಥಳಕ್ಕೆ ಹೋಗ್ತಾರೆ ಅಲ್ಲಿ ಒಂದು ಬೃಹತ್ ವೇದಿಕೆ ಕೂಡ ನಿರ್ಮಾಣ ಮಾಡಿರುವಂತದ್ದು ಅಲ್ಲಿ ಒಂದು ಸುಮಾರು 1.5 ಲಕ್ಷ ಜನ ಸೇರುವಂತ ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿದ್ದಾರೆ ಒಟ್ಟಾರೆ ಹೇಳಬೇಕು ಅಂದ್ರೆ ಬಂದಂತವರಿಗೂ ಕೂಡ ಯಾವುದೇ ತೊಂದರೆ ಆಗಬಾರದು ಅಂತ ಹೇಳಿ ಪಾರ್ಕಿಂಗ್ ಆಗಬಹುದು ಊಟದ ವ್ಯವಸ್ಥೆ ಆಗಬಹುದು ಎಲ್ಲವನ್ನೂ ಕೂಡ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬಂದಿದ್ದಾರೆ ಮತ್ತೆ ಅದಲ್ಲದೆ ಜನಗಳಿಗೆ ಯಾವುದೇ ರೀತಿ ಅನಾನುಕೂಲ ಆಗಬಾರದು ಅಂತ ಹೇಳಿ ಅಲ್ಲಲ್ಲಿ ಪಾರ್ಕಿಂಗ್ ವ್ಯವಸ್ಥೆನೂ ಕೂಡ ಮಾಡಲಾಗಿದೆ ಮತ್ತೆ ಮೈಸೂರಿಂದ ಬೆಂಗಳೂರಿಗೆ ಹೋಗೋರಿಗೆ ಬೆಂಗಳೂರಿಂದ ಮೈಸೂರಿಗೆ ಬರೋರಿಗೆ ಕೂಡ ಮಾರ್ಗ ಬದಲಾವಣೆ ಮಾಡಲಾಗಿದೆ ಅಂದ್ರೆ ಇಲ್ಲಿ ಯಾರಿಗೂ ಕೂಡ ತೊಂದರೆ ಆಗಬಾರದು ಅಂತ ಹೇಳಿ ಬೆಂಗಳೂರಿಂದ ಮೈಸೂರಿಗೆ ಹೋಗೋರಿಗೆ ಬೆಂಗಳೂರಿಂದ ಚನ್ನಪಟ್ಟಣಕ್ಕೆ ಬಂದು ಅಲ್ಲಗೂರು ಮಾರ್ಗವಾಗಿ ಮಳವಳ್ಳಿಗೆ ಹೋಗಿ ಬನ್ನೂರು ಮಾರ್ಗವಾಗಿ ಮೈಸೂರು ತಲುಪುವಂತದ್ದು ಮತ್ತೆ ಅದೇ ರೀತಿ ಮೈಸೂರಿಂದ ಬೆಂಗಳೂರಿಗೆ ಹೋಗುವಂತರು ಕೂಡ ಅದೇ ಮಾರ್ಗವಾಗಿ ವಾಪಸ್ ಮೈಸೂರು ಬೆಂಗಳೂರಿಗೆ ಹೋಗುವಂತದ್ದು ಅದಲ್ಲದೆ ಇನ್ನೊಂದು ರೂಟ್ ಕೂಡ ಕೊಟ್ಟಿದ್ದಾರೆ ಏನು ಮೈಸೂರಿಂದ ಶ್ರೀರಂಗಪಟ್ಟಣಕ್ಕೆ ಬಂದು ಶ್ರೀರಂಗಪಟ್ಟಣದಿಂದ ನಾಗಮಂಗಲ ತುಮಕೂರು ಮಾರ್ಗವಾಗಿ ಬೆಂಗಳೂರು ಸೇರುವಂತದ್ದು ಮತ್ತೆ ಬೆಂಗಳೂರಿಂದ ಬರಬೇಕಾದ್ರೂ ಕೂಡ ಅದೇ ಮಾರ್ಗನ ಅನುಸರಿಸಬೇಕು ಅಂತಾನು ಕೂಡ ಹೇಳಿದ್ದಾರೆ ಒಟ್ಟಾರೆ ಹೇಳಬೇಕು ಅಂದ್ರೆ ಈಗ 9 ಗಂಟೆ ಮೇಲೆ ಇಲ್ಲಿ ಯಾರನ್ನೂ